ಪ್ರಿಯ ವೀಕ್ಷಕರೇ ಸ್ವಾಗತ. ಶಿವ ಮೂರನೇ ಕಣ್ಣು ತೆರೆದದ್ದು ಏಕೆ? ಶಿವ ತನ್ನ ಮೂರನೇ ಕಣ್ಣು ತೆರೆದಾಗ ಏನಾಯಿತು ಗೊತ್ತಾ ಗೆಳೆಯರೇ? ಶಿವನ ಹೆಸರು, ಶಿವನ ಮಹಿಮೆಗಳನ್ನು ಹೇಳಿದಾಕ್ಷಣ ಬಹುತೇಕ ಭಕ್ತರಲ್ಲಿ ಅದೇನೋ ಒಂದು ರೀತಿ ಸಂಚಲನ, ಮೈ ರೋಮಾಂಚನ ಆಗುತ್ತೆ. ಹೌದು, ಅಂಥದ್ದೇ ಒಂದು ರೋಮಾಂಚನ ನೀಡುವಂತಹ ಸಂಗತಿ ಅಂದರೆ ಅದು ಶಿವ. ಶಿವ ತನ್ನ ಮೂರನೇ ಕಣ್ಣನ್ನು ತೆರೆದದ್ದು. ಹೌದು, ಶಿವನು ಮೂರನೇ ಕಣ್ಣನ್ನು ತೋರಿಸಿದ್ದಕ್ಕಾಗಿ ಶಿವನನ್ನು ಮುಕ್ಕಣ್ಣ, ತ್ರಿಲೋಚನ, ತ್ರಿನೇತ್ರ ಅಂತಾನೂ ಕರೆಯಲಾಗುತ್ತೆ. ನಮ್ಮ ಹಿಂದೂ ಪುರಾಣಗಳಲ್ಲಿ ಸಾಮಾನ್ಯವಾಗಿ ದೇವಾನುದೇವತೆಗಳ ಬಗ್ಗೆ ಅನೇಕ ಕಥೆಗಳು, ಉಪಕಥೆಗಳು ಸಿಗುತ್ತವೆ. ಅದರಂತೆಯೇ ಶಿವನ ಈ ಮೂರನೇ ಕಣ್ಣಿನ ವಿಚಾರವು ನಮ್ಮ ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತ ಕಾವ್ಯದ ಆರನೇ ಸಂಪುಟದ ಅನುಸಂಧಾನ ಪರ್ವದಲ್ಲಿ ಈ ರೀತಿಯಾಗಿ ದಾಖಲಾಗಿದೆ ಎಂದು ಹೇಳಲಾಗುತ್ತದೆ. ಹೌದು, ಒಂದು ದಿನ ಸ್ವಾಮಿ ಶಿವನು ಹಿಮಾಲಯ ಪರ್ವತದಲ್ಲಿ ಎಲ್ಲ ದೇವರುಗಳು, ದೇವತೆಗಳು, ಋಷಿಗಳು, ಸಂತರು ಎಲ್ಲರನ್ನೂ ಒಳಗೊಂಡಂತೆ ಪ್ರಮುಖವಾದ ಸಭೆಯೊಂದನ್ನು ಏರ್ಪಡಿಸುತ್ತಾರೆ. ಈ ಸಭೆಗೆ ದೇವಿ ಪಾರ್ವತಿಯು ಸ್ವಲ್ಪ ತಡವಾಗಿ ಆಗಮಿಸ್ತಾರೆ. ಸಾಮಾನ್ಯವಾಗಿ ಸಭೆ ಅಂದರೆ ಅಲ್ಲಿ ಒಂದಷ್ಟು ವಿಚಾರ ಪ್ರಸ್ತಾಪವಾಗಿ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ಹುಡುಕುವಂತಹ ಸಂದರ್ಭ ಅದು. ಇಂತಹ ಸಭೆಯಲ್ಲಿ ಕೊಂಚ ಮನರಂಜನೆ ಇರಲಿ ಎಂದು ಭಾವಿಸಿದ ಪಾರ್ವತೀ ದೇವಿಯು ಶಿವನ ಹಿಂದೆಯಿಂದ ಬಂದು ತನ್ನ ಎರಡೂ ಕರಗಳಿಂದ ಶಿವನ ಎರಡೂ ಕಣ್ಣುಗಳನ್ನು ಮುಚ್ಚುತ್ತಾರೆ. ಯಾವಾಗ ಪಾರ್ವತೀ ದೇವಿಯು ಶಿವನ ಕಣ್ಣುಗಳನ್ನು ಮುಚ್ಚುತ್ತಾರೋ ಏಕಾಏಕಿ ಇಡೀ ವಿಶ್ವವೇ ಕಗ್ಗತ್ತಲಾಗಿ ಏರ್ಪಡುತ್ತೆ. ಆಗ ಅಲ್ಲಿ ಸಭೆಯಲ್ಲಿ ಸೇರಿದ ದೇವಾನುದೇವತೆಗಳು, ಋಷಿಮುನಿಗಳು, ಸಂತರು ಸೇರಿದಂತೆ ಎಲ್ಲರೂ ಇಡೀ ವಿಶ್ವದಲ್ಲಿ ಏನಾಗ್ತಿದೆ ಎನ್ನುವುದರ ಅರಿವು ಇಲ್ಲದೆ ಒಮ್ಮೆಲೆ ದಿಗ್ಭ್ರಮೆಗೆ ಒಳಪಡ್ತಾರೆ. ಇತ್ತ ಭೂಮಂಡಲದಲ್ಲಿ ಸೂರ್ಯನ ಶಕ್ತಿ ಕ್ಷೀಣಿಸಿ ನಿಧಾನಗತಿಯಲ್ಲಿ ಕತ್ತಲೆಯ ಕಾರ್ಮೋಡ ಕವಿಯುತ್ತೆ. ಚರಾಚರ ಎಲ್ಲಾ ಜೀವಿಗಳೆಲ್ಲ ವಿಚಿತ್ರವಾಗಿ ಕೂಗಲು ಆರಂಭಿಸುತ್ತವೆ. ವಿಶ್ವದಲ್ಲಿ ಈ ರೀತಿಯಾದಂತಹ ಬದಲಾವಣೆ ಅರಿತ ಸರ್ವಶಕ್ತನಾದ ಶಿವನು ತನ್ನ ಹಣೆಯ ಮಧ್ಯಭಾಗದಲ್ಲಿ ಬೆಳಕಿನ ಕಿರಣವನ್ನು ಸೃಷ್ಟಿಸುತ್ತಾರೆ. ಈ ಬೆಳಕಿನ ಕಿರಣ ಪ್ರಜ್ವಲಿಸುತ್ತೆ, ಮತ್ತೆ ವಿಶ್ವ ಮಂಡಲ ಮೊದಲಿನ ಸಹಜ ಸ್ಥಿತಿಗೆ ಬರುತ್ತೆ. ಶಿವನ ಹಣೆಯ ಮಧ್ಯಭಾಗದಲ್ಲಿ ಕಂಡು ಬಂದಂತಹ ಈ ಬೆಳಕಿನ ಕಿರಣವನ್ನೇ ಶಿವನ ಮೂರನೇ ಕಣ್ಣು ಎಂದು ಕರೆಯಲಾಗುತ್ತೆ. ಅದರಂತೆ ಪುರಾಣಗಳಲ್ಲಿ ಈ ಶಿವನ ಮೂರನೇ ಕಣ್ಣಿನ ಬಗ್ಗೆ ಸ್ವಾರಸ್ಯಕರ ಸಂಗತಿಯನ್ನ ತಿಳಿಬಹುದು. ಸಹಜವಾಗಿ ಈ ಶಿಲ್ಪಕಲೆಗಳಲ್ಲಿ, ವರ್ಣಚಿತ್ರಗಳಲ್ಲಿ ಶಿವನ ಮೂರನೇ ಕಣ್ಣಿನ ಚಿತ್ರವನ್ನು ನಾವು ಕಾಣಬಹುದು. ಶಿವನ ಈ ಮೂರನೇ ಕಣ್ಣು ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲವನ್ನು ನೋಡುತ್ತಂತೆ. ಕೇವಲ ನೋಡೋದು ಮಾತ್ರ ಅಲ್ಲದೆ ತನ್ನ ಶಕ್ತಿಯನ್ನು ನಿರ್ವಹಣೆ ಮಾಡುತ್ತೆ. ಹಾಗಾಗಿಯೇ ತ್ರಿನೇತ್ರ ಕಣ್ಣಿನ ಶಿವನನ್ನು ಮಹಾಕಾಲ ಎಂದು ಕರೆಯಲಾಗುತ್ತೆ. ಕಾಲ ಅಂದರೆ ಸಮಯ ಅಂದರ್ಥ. ಶಿವನ ಈ ಮೂರನೇ ಕಣ್ಣು ದಿವ್ಯ ದೃಷ್ಟಿಯಾಗಿ ಅನಂತ ದಿವ್ಯ ಶಕ್ತಿಯನ್ನು ಹೊಂದುತ್ತೆ. ಸರ್ವಶಕ್ತನಾದ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆದಾಗ ತೇಜಸ್ಸು ಯುಕ್ತವಾಗಿ ಅದ್ಭುತ ಅಮೋಘ ಶಕ್ತಿ ಬಿಡುಗಡೆಯಾಗುತ್ತೆ. ಇಡೀ ಬ್ರಹ್ಮಾಂಡವೇ ಅತ್ಯಂತ ಪ್ರಕಾಶಮಾನವಾಗಿ ಕಾಣುತ್ತೆ. ಅದೆಷ್ಟು ದೂರ ಇದ್ದರೂ ಕೂಡ ಶಿವನ ಈ ಮೂರನೇ ಕಣ್ಣಿನ ದಿವ್ಯ ದೃಷ್ಟಿಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಅದರಂತೆ ಇನ್ನೊಂದು ಪ್ರಮುಖವಾದ ವಿಷಯ ಅಂದರೆ ಶಿವನು ತನ್ನ ಈ ಮೂರನೇ ಕಣ್ಣನ್ನು ಬಿಡೋದು ತನಗೆ ಅತಿಯಾಗಿ ಕೋಪ ಉಂಟಾದಾಗ ಅಥವಾ ಪ್ರಪಂಚಕ್ಕೆ, ಮನುಕುಲಕ್ಕೆ ಏನಾದರೂ ಒಂದು ಬಹಳ ಅಪಾಯಕಾರಿ ಸನ್ನಿವೇಶ ಎದುರಾಗುವ ಸೂಚನೆ ಕಂಡಾಗ ಅದರ ಸಾಧಕ ಬಾಧಕ ಅರಿತು ಶಿವನು ತನ್ನ ಈ ದಿವ್ಯ ದೃಷ್ಟಿಯನ್ನು ತರಿತಾರಂತೆ. ಶಿವನ ಈ ದಿವ್ಯ ದೃಷ್ಟಿ ವಿನಾಶಕಾರಿಯಾಗಿಯೂ ಸಹ ಪ್ರಭಾವ ಹೊಂದಿರುತ್ತೆ. ಹೌದು, ಈ ವಿನಾಶಕಾರಿ ದೃಷ್ಟಿ ಅಂತ ಯಾಕೆ ಕರೆಯಲಾಗುತ್ತೆ ಅಂತ ನೋಡೋದಾದರೆ ಅದಕ್ಕೊಂದು ಸೂಕ್ತ ಉದಾಹರಣೆಯಾಗಿ ಕಾಮದೇವನನ್ನು ಶಿವನು ತನ್ನ ಮೂರನೇ ಕಣ್ಣಿನಿಂದ ಭಸ್ಮ ಮಾಡಿದ ಎಂಬ ಪ್ರಸಂಗ. ಹೌದು, ಒಮ್ಮೆ ಭಗವಾನ್ ಶಿವನು ಧ್ಯಾನದಲ್ಲಿ ಮಗ್ನಾಗಿದ್ದ ಸ್ಥಳವನ್ನು ತಿಳಿದ ಕಾಮದೇವನು ಶಿವನ ಹೃದಯದಲ್ಲಿ ಭಾವೋದ್ರೇಕವನ್ನು ಹುಟ್ಟುಹಾಕಲು ಅನೇಕ ಪ್ರಯತ್ನ ಮಾಡ್ತಾನೆ. ಆದರೆ ಆ ಪ್ರಯತ್ನ ಫಲಪ್ರದವಾಗಲ್ಲ. ಅಷ್ಟರಲ್ಲಿ ಪಾರ್ವತೀ ದೇವಿಯು ತನ್ನ ಸಂಗಡಿಗರೊಂದಿಗೆ ಬರುತ್ತಿರುವುದನ್ನು ಕಾಣ್ತಾನೆ ಕಾಮದೇವ. ಪಾರ್ವತೀ ದೇವಿಯು ತನ್ನ ಸೌಂದರ್ಯದಲ್ಲಿ ದೈವಿಕವಾಗಿ ಕಾಣ್ತಾ ಇರ್ತಾಳೆ. ಆ ಕ್ಷಣದಲ್ಲಿ ಭಗವಾನ್ ಶಿವನು ಕೂಡ ತನ್ನ ಧ್ಯಾನದ ಭ್ರಮೆಯಿಂದ ಹೊರಬರ್ತಾನೆ. ಕಾಮದೇವನು ಇದು ಹೋಗಲು ಅತ್ಯಂತ ಸೂಕ್ತವಾದ ಕ್ಷಣ ಅಂತ ಭಾವಿಸ್ತಾನೆ. ಕಾಮದೇವನು ತನ್ನ ಕಾಮ ಬಾಣದಿಂದ ಭಗವಾನ್ ಶಿವನನ್ನ ಹೊಡಿತಾನೆ. ಅದು ಅವನ ಮೇಲೆ ಆಳವಾದ ಪ್ರಭಾವವನ್ನ ಬೀರುತ್ತೆ. ಭಗವಾನ್ ಶಿವನು ಪಾರ್ವತಿಯ ಅದ್ಭುತ ಸೌಂದರ್ಯದಿಂದ ಆಘಾತಕ್ಕೊಳಗಾಗ್ತಾನೆ. ಅವನ ಹೃದಯವು ಅವಳ ಬಗ್ಗೆ ಉತ್ಸಾಹದಿಂದ ತುಂಬಿರುತ್ತೆ. ಆದರೆ ಅದೇ ಸಮಯದಲ್ಲಿ ಅವರ ವರ್ತನೆಯಲ್ಲಿ ಹಠಾತ್ ಬದಲಾವಣೆಯಿಂದ ಆಶ್ಚರ್ಯವಾಗುತ್ತೆ. ಶಿವನಿಗೆ ಇದು ಕಾಮದೇವನ ಕೃತ್ಯವೆಂದು ಅರಿವಾಗುತ್ತೆ. ಶಿವನು ತನ್ನ ಸುತ್ತಲೂ ನೋಡ್ತಾನೆ. ಕಾಮದೇವನು ತನ್ನ ಎಡಭಾಗದ ಕಡೆಗೆ ಬಿಲ್ಲು ಬಾಣವನ್ನು ಹಿಡಿದು ನಿಂತಿರುವುದು ಕಾಣುತ್ತೆ. ಇತ್ತ ಶಿವನು ನೋಡಿದ ಕ್ಷಣ ಕಾಮದೇವ ದೇವಾನುದೇವತೆಗಳ ಜಪ ಮಾಡ್ತಾನೆ ರಕ್ಷಣೆಗಾಗಿ. ಆದರೆ ಯಾರು ಕೂಡ
ಸಹಾಯಕ್ಕೆ ಬರುವುದಿಲ್ಲ, ಇದು ಕಾಮದೇವನ ಕೃತ್ಯ ಎಂದು ಶಿವನಿಗೆ ಸಂಪೂರ್ಣವಾಗಿ ಮನವರಿಕೆಯಾದ ತಕ್ಷಣ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆದು ಕಾಮದೇವನನ್ನ ತಕ್ಷಣ ಅಲ್ಲೇ ಭಸ್ಮಗೊಳಿಸುತ್ತಾನೆ. ಹೌದು, ನೋಡಿದ್ರಲ್ಲ ವೀಕ್ಷಕರೇ ಶಿವನ ಮೂರನೇ ಕಣ್ಣಿನ ಸ್ವಾರಸ್ಯಕರ ವಿಚಾರವನ್ನ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರೀಸ್ ಬೇಕು ಅನ್ನೋದನ್ನು ಕೂಡ ನಮಗೆ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.